ರಾಜ್ಯದಲ್ಲಿ ಬಿಸಿಲಂತೂ ತತ್ತರಿಸಿ ಹೋಗ್ತಾ ಇದೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ನಾಲ್ಕಾರು ಹನಿ ಮಳೆ ಬಿದ್ದು ಹೋಗುತ್ತಿರುವ ಕ ಕತೆಗೆ ಇದು ಹಾಗೇನೆ ಸಕ್ಕರೆ ಕಾಯಿಲೆ ಇದ್ದಂತಹ ರೋಗಿಗೆ ಇದ್ದಕ್ಕಿದ್ದಂತೆ ವೈದ್ಯರೊಬ್ಬರು ಒಂದು ದಿನ ಇವತ್ತು ನೀನು ಲಾಡು ತಿನ್ನಬಹುದು ಅಂತ ಹೇಳಿದ್ರೆ ಅನ್ನಿಸ್ಬೇಕು ಅವತ್ತು ಖುಷಿ ಇದು ಹಾಗೆ ಇವತ್ತು ಬಿದ್ದಿರೋ ಮಳೆ ಸತತ ನೂರೈವತ್ತು ದಿನಗಳಿಂದ ಬಸವಳಿದು ಹೋಗಿದ್ದ ನಮ್ಮಂಥವ್ರುಗಳಿಗೆ ಅಲ್ಲಿ ಮಳೆ ಬಂತಂತೆ ಅಂದರೆ ಆ ಮಳೆ ಶಬ್ದವೇ ಸಾಕಾಗಿತ್ತು ನಮಗೆ ಎಷ್ಟು ಪ್ರಮಾಣದ ಅಷ್ಟು ಅಷ್ಟು ಸಂತೋಷ ಆದರೆ ಮಳೆಯ ಸದ್ದನ್ನು ಅಥವಾ ಮಳೆಯೇ ನಾಚಿಕೆ ಪಟ್ಟುಕೊಂಡು ಓಡಿ ಹೋಗುತ್ತಿದೆಯೇನೋ ಎಂದು ಭಾವಿಸುವಂತೆ ನಡೆಯುತ್ತಿರುವ ಈ ಪೆನ್ ಡ್ರೈವ್ ಕಥೆಯಂತೂ ಇನ್ನಷ್ಟು ಕಾವು ಎಬ್ಬಿಸಿದೆ ಲೋಕಸಭಾ ಚುನಾವಣೆಯ ಹೊತ್ತಲ್ಲಿ ಬಯಲಾದ ಈ ಪ್ರಜ್ವಲ್ ರೇವಣ್ಣ ಎಂಬ ಪೆನ್ ಡ್ರೈವ್ ಪ್ರಕರಣ ಈಗ ರಾಡಿ ಅಬ್ಬಿಸಿಕೊಂಡು ಕೂತಿದೆ ಅದು ಹಾಗೇನೆ ಆರಂಭದ ದಿನದಲ್ಲಿ ಸಂತ್ರಸ್ತೆಯರು ಹೆಣ್ಣು ಮಕ್ಕಳ ರಕ್ಷಣೆಯೆಂದು ನಂತರ ರಾಜಕೀಯವಾಗಿ ರಾಡಿಯು ಅನಂತರ ನ್ಯಾಯಾಲಯಕ್ಕೆ ಹೋದ ಮೇಲೆ ಎಲ್ಲವೂ ತಿಳಿಯಾಗಿ ಯಾರದರಲ್ಲಿ ಮುಳುಗಿ ಹೋದರು ಎಂಬುದು ಗೊತ್ತೂ ಆಗದ ಸ್ಥಿತಿ ವಿದೇಶದಲ್ಲಿರುವ ಪ್ರಜ್ವಲ್ ರೇವಣ್ಣ ಎಸ್ ಐ ಟಿ ವಿಚಾರಣೆಗೆ ಹಾಜರಾಗಿಲ್ಲ ಏಳು ದಿನ ಬೇಕು ಅಂತ ನಿನ್ನೆ ಸಮಯ ಕೇಳಿದ್ರು ಅದನ್ನು ಎಸ್ ಐ ಟಿ ಪರಿಗಣಿಸಿಲ್ಲ ಸೆಕ್ಷನ್ ಯಾವುದೋ ನಲವತ್ತೊಂದರ ಅನ್ವಯ ನೋಟಿಸ್ ಕೊಟ್ಟಿರುವ ಕಾರಣ ನೀವು ಬರಲೇಬೇಕು ನಿಗದಿತ ಸಮಯಕ್ಕೆ ಅಂತ ಹೇಳಿಕೊಂಡಿದ್ದಾರೆ ಒಂದೊಮ್ಮೆ ಗೈರಾದರೆ ಕಾನೂನು ರೀತ್ಯ ಕ್ರಮ ಕೈಗೊಳ್ಳುವ ಅಧಿಕಾರ ಇದೆ ಅಂತಿದ್ದಾರೆ ಇರುತ್ತೆ ಹೀಗಾಗಿ ಅವ್ರನ್ನ ಬಂಧಿಸಲು ಅಗತ್ಯ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತದೆ ತಗೋಬೋದು ಇದರ ಭಾಗವಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಲುಕ್ಔಟ್ ನೋಟಿಸ್ನ ಹಾಕ್ಕೊಂಡಿದ್ದಾರೆ ದಾಟ್ಸ್ ಸಮ್ಥಿಂಗ್ ಎಗೇನ್ ಗೊತ್ತಿಲ್ಲ ನನಗೆ ದೇಶದ ಎಲ್ಲ ಏರ್ಪೋರ್ಟ್ಗಳನ್ನು ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಯಾವಾಗ ವಾಪಸ್ ಬರ್ಬೋದು ಗೊತ್ತಿಲ್ಲ ಯಾರಿಗೂ ಮೇ ಹದಿನೈದಕ್ಕೇನೋ ಬರ್ಬೋದು ಅಂತ ಕೆಲವರ ಲೆಕ್ಕಾಚಾರ ಇನ್ನು ಕೆಲವರು ಅಯ್ಯಯ್ಯ ಅವ್ರು ಜರ್ಮನಿಲಿ ಇಲ್ವೇ ಇಲ್ಲ ದುಬೈಗೆ ಬಂದು ಕೂತು ಹೋಗಿದೆ ಹಾರ್ಕಂಡ್ ಬರೋದೆ ನಾಲ್ಕು ಗಂಟೆ ಕಾಲ ಈಗ ಆಚೆ ಮೂರುವರೆ ಗಂಟೆ ಅಂತ ಕೆಲವರು ಅವರ ಸೋದರ ಸೂರಜ್ ರೇವಣ್ಣ ಹೇಳ್ತಾರೆ ಇಲ್ಲ ನನಗೂ ಏನು ಐಡಿಯಾ ಇಲ್ಲ ಗೊತ್ತಿಲ್ಲ ಬರ್ತಾರೆ ಅನ್ಸುತ್ತೆ ಅಂತ ಅವರು ಈ ಮಧ್ಯೆ ಅವರ ರಾಜ ಪಾಸ್ಪೋರ್ಟ್ ರದ್ದು ಮಾಡಬೇಕು ಅಂತ ಸಿ ಎಂ ಸಿದ್ದರಾಮಯ್ಯ ಪತ್ರಕ್ಕೆ ವಿದೇಶಾಂಗ ಇಲಾಖೆ ಪ್ರತಿಕ್ರಿಯೆ ಕೊಟ್ಟು ಏಕಾಏಕಿ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ರದ್ದು ಮಾಡೋದಕ್ಕೆ ಬರೋದಿಲ್ಲ ಕೋರ್ಟ್ ನಿರ್ದೇಶನದ ಅವಶ್ಯಕತೆ ಇದೆ ಅದಕ್ಕೆಲ್ಲ ಈವರೆಗೂ ಅಂತ ನಮ್ಗೆ ಯಾವ ಸೂಚನೆ ಬಂದಿಲ್ಲ ಅಂತ ಸ್ಪಷ್ಟಪಡಿಸಿದೆ ಈಗಾಗಲೇ ನಾವು ಪ್ರಜ್ವಲ್ ರೇವಣ್ಣ ಅವರು ಯಾವಾಗ ಹೊರಗಡೆ ಹೋಗಿದ್ದಾರೆ ಅಂತ ಗೊತ್ತಾದ ತಕ್ಷಣವೇ ಈಗ ಲುಕ್ಔಟ್ ನೋಟಿಸ್ ಇಶ್ಯೂ ಮಾಡಿದೆ ಎಲ್ಲ ಏರ್ಪೋರ್ಟ್ಗಳಿಗೆ ಕೋರ್ಟ್ಗಳಿಗೆ ಅವರ ಮಾಹಿತಿಯನ್ನು ಕೊಟ್ಟು ಲುಕ್ಔಟ್ ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದಾರೆ ಪ್ರಜ್ವಲ್ ಅವರ ವಕೀಲರು ಸಮಯ ಕೊಡಿ ಅಂತೇಳಿ ಕೇಳಿದ್ದಾರೆ ಸಮಯ ಕೊಡೋದಕ್ಕೆ ಪ್ರಾವಿಷನ್ಸ್ ಇಲ್ಲ ಹಾಗಾಗಿ ಅವರಿಗೆ ಅರೆಸ್ಟ್ ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನು ತಗೊಳ್ಳೋದಕ್ಕೆ ಐ ಟಿ ಮುಂದುವರಿಯುತ್ತೆ ನಂಗೆ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ ರಾಜಕೀಯ ದುರುದ್ದೇಶದಿಂದ ಯಾರು ಏನ್ ಬೇಕಾದ್ರು ಮಾಡ್ತಾರೆ ಈಗ ಹಾಸನ ಜಿಲ್ಲೆ ರಾಜಕಾರಣ ತಗೊಂಡ್ರೆ ರೇವಣ್ಣ ಸಾಹೇಬ್ರಿಗೆ ಯಾವ್ದೇ ರೀತಿಯ ಪ್ರತಿರೋಧಿಯಲ್ಲಿ ಪ್ರತಿಸ್ಪರ್ಧಿಯಲ್ಲಿ ಯಾರು ಇಲ್ಲ ಇಲ್ಲಿ ಅವ್ರನ್ನ ಯಾವುದೇ ರೀತಿ ಒಂದು ಕ್ಷೀಣಿಸಬೇಕು ಒಂದು ವೀಕ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವೆಲ್ಲ ಷಡ್ಯಂತ್ರಗಳು ಮಾಡ್ತೇವೆ ಅಂತ ಹೇಳಿ ಹ್ಮ್ ಯಸ್ ಈಗ ಮೊದಲ ನೋಟಿಸ್ ಈಗ ಕೊಟ್ಟು ನೋಟಿಸ್ ಕೊಡ್ತಾ ಇದ್ದಾರೆ ಬಿಕಾಸ್ ಗೃಹ ಮಂತ್ರಿಗಳು ಹೇಳಿದ ಮಾತು ಕೇಳಿದ್ರೆ ಅರೆಸ್ಟ್ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಂಗೆ ಇದೆ ಪಾರ್ಟ್ ಆಫ್ ದಿ ಪ್ರೊಸೀಜರ್ ಅಲ್ಲಿದ್ರೆ ಅದಾಗತ್ತೆ ಬಟ್ ಅರೆಸ್ಟ್ ಮಾಡಲೇಬೇಕು ಅನ್ನೋ ಪೂರ್ವ ನಿರ್ಧಾರಕ್ಕೆ ಬಂದು ಪ್ರಕ್ರಿಯೆಗಳನ್ನ ಬಿಲ್ಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಇನ್ವೆಸ್ಟಿಗೇಷನ್ ಅಲ್ಲಿ ಇವತ್ತಿಗೇನು ಆಗಲ್ಲ ಅವೆಲ್ಲ ನಾನು ನೋಡಿದೀನಿ ಇವತ್ತಿಗೇನು ಆಗಲ್ಲ ಇವತ್ತಿಗೇನೇನು ಬೇಕೋ ನಿಮ್ಗೆ ಅವೆಲ್ಲ ಸಿಗತ್ತೆ ಅದು ಬೇರೆ ಬೇರೆ ಪ್ರಚಾರದಲ್ಲೋ ಸುದ್ದಿಲಿರೋದೋ ಏನೋದ್ರಲ್ಲಿ ಸಿಗತ್ತೆ ಬಟ್ ಯಾರ ಹಿತರಕ್ಷಣೆಗೆ ಅಂತ ಮಾಡ್ತಿದ್ದೀರೋ ಅದು ನಾಳೆ ನ್ಯಾಯಾಲಯಕ್ಕೆ ಹೋದಾಗ ತಗಲಾಕೊಂಡ್ಬಿಡತ್ತೆ ನನಗೆ ಡೌಟ್ ಬರ್ತಾ ಇದೆ ಆಫೀಸರ್ಸು ಯಾಕೆ ಬಕಲ್ಲಾಗ್ತಾ ಇದ್ದೀರಿ ಅಂತ ಗೊತ್ತಿಲ್ಲ ಇನ್ವೆಸ್ಟಿಗೇಷನ್ ತನಿಖಾ ವೇಗ ಮತ್ತು ಪ್ರಗತಿ ಮತ್ತು ಪ್ರೊಸೀಜರ್ ವೇಗಕ್ಕಿಂತ ಪ್ರೊಸೀಜರಲ್ಲಿ ತುಂಬ ಹತ್ರ ಮಾಡ್ಕೊಳಕ್ಕೆ ಹೋದರೆ ಆರು ತಿಂಗಳ ವರ್ಷ ಆದಮೇಲೆ ಇನ್ನೆಲ್ಲೋ ಹೊಡೆಯಕ್ಕೆ ಸ್ಟಾರ್ಟ್ ಮಾಡುತ್ತದು ಭಾಳ ಕಡೆ ನೋಡಿದ್ದೀನಿ ಈ ಥರ ಆ ಥರ ಮಾಡ್ಕೊಂಡು ಹೋದ ಮೇಲೆ ಕೋರ್ಟಲ್ಲಿ ಏನಾಗಿದೆ ಅಂತ ನಿಮ್ಮ ಆಸಕ್ತಿಗಳಿಗೆ ಇರಬೇಕಾಗಿರೋದು ತನಿಖಾಧಿಕಾರಿಗಳಿಗೆ ಸರ್ಕಾರ ಬಿಡಿ ಅವ್ರು ರಾಜಕೀಯವಾಗಿ ಚಿಂತೆ ಮಾಡ್ತಿದ್ದಾರೋ ಕಾನೂನು ಪ್ರಕಾರ ಚಿಂತೆ ಮಾಡ್ತಿದ್ದಾರೋ ನನಗೆ ಅರ್ಥವಾಗ್ತಿಲ್ಲ ನಿಮಗೆ ಆಸಕ್ತಿ ಇದ್ದರೆ ಹೆಣ್ಣು ಮಕ್ಕಳಿಗೆ ಅನ್ಯಾಯವಾಗಿದೆ ಅದಕ್ಕೆ ಕರೆಕ್ಟಾಗಿ ನ್ಯಾಯ ಸಿಕ್ಕಬೇಕು ಅನ್ನೋ ಆಸಕ್ತಿ ಇದ್ದರೆ ಪ್ರಾಪರ್ ಪ್ರೊಸೀಜರ್ಸ್ ಫಾಲೋ ಮಾಡಿ ಎನ್ ಡಿ ಪಿ ಎಸ್ ಆ್ಯಕ್ಟಲ್ಲಿ ಮೇಜರ್ ಮಿಸ್ಟೇಕ್ಸ್ ನಾವು ಹೀಗೆ ನೋಡ್ತಾ ಇದ್ದಿದ್ದು ಹಿಂದೆ ಹಾಕೋದು ಕೇಸ್ ಆ ಥರ ಹಾಕೋದು ಕೇಸ್ ಬಿದ್ದೋಗೋದು ಹಾಗಾಗಿ ನಿಮ್ಮ ಉದ್ದೇಶ ಏನು ಅನ್ನೋದು ಸ್ಪಷ್ಟ ಮಾಡ್ಕೊಳ್ಳಿ ರಕ್ಷಣೆಯೋ ಕೇರ್ಫುಲ್ ಯಾಕೆ ದಿಸ್ ಫೆಲೋ ಹ್ಯಾಸ್ ಟು ಕಮೆಂಡ್ ಅಪಿಯರ್ ಹಿ ಆಪ್ಷನ್ ಅವ್ನು ಏನು ಮಾಡ್ಕೊಳಕ್ಕಾಗಲ್ಲ ಆ ವ್ಯಕ್ತಿಗೆ ಬಾಯಿ ಮುಚ್ಕೊಂಡು ಬಂದು ಹಾಜರಾಗಲೇಬೇಕು ಅವ್ನು ಯಾವ ಆಪ್ಷನ್ ಇಲ್ಲ ಆ ವ್ಯಕ್ತಿಗೆ ನಾನು ಹೇಳ್ತಾ ಇದ್ದೀನಿ ಈಗಲೇ ಎಷ್ಟು ದಿನ ತಲೆ ಮರ್ಸ್ಕೊಂಡು ಎಷ್ಟು ದಿನ ಅಲ್ಲ ತುಂಬ ದಿನನೂ ಆಗಲ್ಲ ಅದು ಬಿಕಾಸ್ ನಾಳೆ ಎಲೆಕ್ಷನ್ ಕಂಟೆಸ್ಟ್ ಮಾಡಿರೋರು ಪಾಸ್ಪೋರ್ಟಲ್ಲಿ ಇದ್ದಾರೆ ಅದಕ್ಕೆ ಬೇಕಾಗಿದ್ದ ರಿಲೇಟೆಡ್ ಎಲ್ಲ ಇದೆ ಇಲ್ಲಿ ಅಷ್ಟು ಸುಲಭ ಅಲ್ಲ ಅದು ಅನ್ಲೆಸ್ ಈ ಡಿಸೈಡ್ಸ್ ನಾನು ಮಲ್ಲಿ ಒಂಥರ ದೇಶ ಬಿಟ್ಟು ಓಡೋಗ್ತೀನಿ ಅಂತಂದರೆ ಆಮೇಲೆ ನೀವು ನನ್ನನ್ನು ಅಲ್ಲಿಂದ ಈ ಭಾರತಕ್ಕೆ ಹಸ್ತಾಂತರಿಸೋದಕ್ಕೆ ಪ್ರಕ್ರಿಯೆ ಮಾಡಿ ನಾನು ಅಸೈಲಮ್ ಕೇಳ್ತೀನಿ ನಾನು ಶರಣಾಗತಿ ಕೇಳ್ತೀನಿ ಇನ್ನೊಂದು ದೇಶದಲ್ಲಿ ಅವ್ನು ಅವನ ಚೊಸ್ಕಿ ಪೊಸ್ಕಿ ಮೊಸ್ಕಿ ಅಂತ ಯಾವಂತ ದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ಸಿಟಿಸನ್ಶಿಪ್ ತಗೊಂಡ ನೀವು ಅವೆಲ್ಲ ಆ ಇದ್ರೆ ಬೇರೆ ನಂಗೆ ಗೊತ್ತಿಲ್ಲ ಹಾಜರಾಗಲೇಬೇಕು ವೈ ಅಂತ ಹೇಳ್ತೀನಿ ಲುಕ್ಔಟ್ ನೋಟಿಸ್ಗೆ ಸಿ ಫಸ್ಟ್ ಅಲ್ಲಿ ರಿಪ್ಲೈ ಬಂದಿದೆ ಅವ್ರಿಗೆ ನನಗೆ ಏಳು ದಿನ ಕುಡಿದ ಬಟ್ ರಿಜೆಕ್ಟ್ ಮಾಡಕ್ಕೆ ಇವ್ರಿಗೆ ಅಧಿಕಾರ ಇದೆ ಆಫ್ ಇಂಟೆನ್ಸಿಟಿ ಆಫ್ ದಿ ಕೇಸು ದ ಟೈಪ್ ಆಫ್ ಕೇಸ್ ಮೇಲೆ ಆಧಾರದ ಮೇಲೆ ಅಂದರೆ ಸಾಕ್ಷ್ಯ ನಾಶ ಆಗ್ಬೋದು ಆಟೋಮ್ಯಾಟಿಕಲಿ ನೆಕ್ಸ್ಟ್ ಆಗಬೇಕಾದ್ದೇನು ನಿನಗೆ ನಾವು ಟೈಮ್ ಕೊಡಲ್ಲ ಮರ್ಯಾದೆಯಿಂದ ಬಂದು ಹಾಜರಾಗುವಂತ ಎರಡನೇ ನೋಟಿಸ್ ಹೋಗ್ಬೇಕು ನೀವು ಎಕ್ದ್ ಲುಕ್ಔಟ್ ನೋಟಿಸ್ ಹೋಗ್ತಾ ಇದ್ದೀರಿ ಅಂತಂದರೆ ದೆನ್ ದ ಅರೆಸ್ಟ್ ಇಸ್ ಇಮಿನೆಂಟ್ ಅಂಡ್ ಅರೆಸ್ಟ್ ಇಸ್ ಪ್ರೀ ಡಿಸೈಡೆಡ್ ಅಂತ ಅದೇ ಆಗತ್ತೆ ನಾನು ಈ ಪ್ರಕ್ ನಾನು ಬಹಳ ತನಿಖೆಗಳಲ್ಲಿ ಈ ಮಿಸ್ಟೇಕ್ಗಳನ್ನು ನೋಡಿದೀನಿರೋರೆಲ್ಲ ಇರ್ಬೋದು ಸರಿನೂ ಇರ್ಬೋದು ನೀವು ಮಾಡ್ತಿರೋದು ಮಾಡಿಪ್ಪ ಯಾರು ಬೇಡ ಅಂದ್ರು ನಿಮ್ಮನ್ನ ರೈಟ್ ಏನು ಮಾಡ್ತಾರೆ ಹೇಳಿ ಈಗ ಏನಿದು ಲುಕ್ಔಟ್ ನೋಟಿಸ್ ಅನ್ನೋದನ್ನ ನೋಡಲ್ಲ ಸರ್ ಅದಕ್ಕೆ ಮೊದಲು ಹೇಳ್ತೀನಿ ಪಾಸ್ಪೋರ್ಟ್ ರದ್ದು ಮಾಡೋದಕ್ಕೆ ಹೇಳಿದ್ರು ಅಂದ್ರಲ್ಲ ನಾನು ಹೇಳಿದೆ ರದ್ದು ಮಾಡಕ್ಕೆ ಬರಲ್ಲ ಯಾರು ಅಡ್ವೈಸ್ ಮಾಡ್ತಿದ್ದಾರೆ ಚೀಫ್ ಮಿನಿಸ್ಟ್ರಿಗೆ ನಂಗೆ ಅರ್ಥವಿಲ್ಲ ಇದು ಪೊಲಿಟಿಕಲಲ್ಲಿ ಲೆಟರ್ ಇದು ರದ್ದು ಮಾಡಕ್ಕೆ ಬರಲ್ಲ ಎಷ್ಟು ಹೇಳ್ತಾ ಇದ್ದರೆ ಹೇಳಿದೆ ಇಲ್ಲ ಮೇ ಬಿ ಹಸ್ ಸ್ಟಾಟ್ ಇಲ್ಲ ರದ್ದು ಮಾಡ್ಬಿಡ್ಬೋದು ಏನೋ ಕಾಗದ ಬರ್ತಬಿಡನು ಈಗಲೂ ಹೇಳ್ತಿತ್ತು ತೊಗೊಳ್ಳಿ ಈಗ ಲುಕ್ ಔಟ್ ನೋಟೀಸ್ ಏನೂ ಇಂಡಿಯಾಲ್ ಅಲ್ಲೆಲ್ಲ ನೋಡ್ತಾ ಇದ್ದೆ ಬೆಳಗ್ಗೆ ಇಂಟ್ರ್ ಪೋಲ್ಗೆ ಹೇಳ್ಬಿಟ್ಟಿದ್ದೀವಿ ಯಾರು ಹೇಳ್ದವ್ರು ಇಂಟ್ರ್ ಪೋಲ್ಗೆ ಹೋಗಿ ಇಂಟರ್ಪೋಲ್ಗೆ ಸ್ಟೇಟ್ ಕೆನಾಟ್ ಗೋ ಇನ್ ಟಾಕ್ ನೀವು ಡೈರೆಕ್ಟ್ ಆಗಿ ಏನು ಹೇಳಕ್ ಬರಲ್ವಲ್ಲ ಇಂಟರ್ಪೋಲ್ ಅಂದರೆ ದೇಶ ಪ್ರಪಂಚದ ಹತ್ತು ಹಲವಾರು ನೂರಾರು ದೇಶಗಳಲ್ಲಿ ನಿಗದಿತ ಮತ್ತು ಗುರುತಿಸಲಾದ ಒಂದು ಸಂಸ್ಥೆ ಅದರ ಸದಸ್ಯ ಉದಾಹರಣೆಗೆ ಭಾರತದಲ್ಲಿ ಸಿ ಬಿ ಐ ಅಮೆರಿಕದಲ್ಲಿ ಎಫ್ ಬಿ ಐ ಅವರು ಸದಸ್ಯರು ಇವರು ಲಯಸನ್ ಸಮನ್ವಯ ಅಧಿಕಾರಿಗಳು ಅಥವಾ ಸಂಸ್ಥೆ ಆಯಾಯ ದೇಶಕ್ಕೆ ಹಾಗಿದ್ದಾಗ ಇಲ್ಲಿಂದ ನೀವು ಅದನ್ನ ಅವ್ರಿಗೆ ಹೇಳಬೇಕು ದೇ ಲ ಟು ಡೂ ಇಟ್ ಅವ್ರು ಮಾಡಬೇಕಾದ್ರೆ ಅದಕ್ಕೆ ಕೆಲವು ಪ್ರೊಸೀಜರ್ಸ್ ಇದೆ ನೀವು ನೋಟಿಸ್ ಕೊಟ್ಬಿಟ್ಟು ಯಾರು ಬರಲಿಲ್ಲ ಅಂತ ಹೇಳಿ ಕೊಟ್ಟು ನೋಟಿಸ್ ಹಾಕ್ಬಿಟ್ಟಿದ ಇಂಟರ್ಪೋಲ್ಗೆ ಹೇಳ್ಬೋದು ಅಂತಾರೆ ಆಗಲ್ಲ ಸಾಧ್ಯ ಇಲ್ಲ ಇಲ್ಲ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಿ ಇಂಟರ್ಪೋಲ್ಗೆ ಹಾಕಿದ ಕೇಸಲ್ಲೇ ನಮಗೆ ಬೇಕಾಗಿದ್ದಂತಹ ಕಾರ್ನರ್ ರೆಡ್ ಕಾರ್ನರೋ ಬ್ಲೂ ಕಾರ್ನರೋ ಯಾವುದೋ ನೋಟಿಸು ಸರ್ವ್ ಆಗಲ್ಲ ಅಲ್ಲಿ ರಿಜೆಕ್ಟ್ ಮಾಡ್ತಾರೆ ಆಗಲ್ಲ ಅಂತ ಹೆಂಗೆ ಏನೋ ಇಟ್ಸ್ ಓಕೆ ನನಗೆ ಅದಕ್ಕೆ ಬರ್ತಾ ಇರೋದು ಭಯ ರಾಜಕಾರಣದ ಆತುರದಲ್ಲಿ ಅಥವಾ ಯಾರಿಗೋ ಪಾಠ ಬೇಗ ಕಲಿಸಬೇಕು ಎಂಬ ಆಸೆಯಲ್ಲಿ ಆರೋಪಿಗಳನ್ನು ಕಾನೂನಿನ ಪ್ರಕಾರದಲ್ಲಿ ನಾಳೆ ತಪ್ಪಿಸಿಕೊಳ್ಳಲು ಏನು ಮಾಡಬಾರದೋ ಅದನ್ನು ಮಾಡಬೇಡಿ ಅಂತ ಅಷ್ಟೆ ನ್ಯಾಯ ದೊರಕಿಸುವುದೇ ನಿಮ್ಮ ನಿಜವಾದ ಗುರಿ ಆಗಿದ್ದರೆ ರಾಜಕಾರಣ ಗುರಿ ಆಗಿದ್ರೆ ಐ ಕಾಂಟ್ ಹೆಲ್ಪ್ ಉದ್ದೇಶ ಯುವರ್ ಕಾಲ್ ನಿಮ್ ಇಷ್ಟ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಎಸ್ ಹಾಗಾದ್ರೆ ಕೋರ್ಟ್ ನಿರ್ದೇಶನನೇ ಬೇಕಾ ಸರ್ ರದ್ದು ಮಾಡಲಿಕ್ಕೆ ರಾಜತಾಂತ್ರಿಕ ಪಾಸ್ಪೋರ್ಟ್ ನೇಂದ್ರಾಂತ್ರಿಕ ಪಾಚತಾಂತ್ರಿಕ ಪಾಸ್ಪೋರ್ಟನ್ನು ರದ್ದು ಮಾಡಲಿಕ್ಕೆ ಕೆಲವು ನಿಯಮಾವಳಿಗಳಿದೆಯಪ್ಪ ಪಾಸ್ಪೋರ್ಟ್ ಇಸ್ ಎ ಸಿಂಬಲ್ ಆಫ್ ಯುವರ್ ಸಿಟಿಸನ್ಶಿಪ್ ಹೊರಗಡೆ ದೇಶದೊಳಗಡೆ ಅಲ್ಲ ದೇಶದ ಸಾವಿರಾರು ಜನಕ್ಕೆ ಪಾಸ್ಪೋರ್ಟ್ ಹೇಳ್ತಾ ಇರ್ಬೋದಪ್ಪ ಹೊರಕ್ಕೆ ಅದು ಸಿಂಬಲ್ ಆಫ್ ಸಿಟಿಸನ್ಶಿಪ್ ಕೆಲವು ಪ್ರಕರಣಗಳಲ್ಲಿ ನೀವು ಹಿಂಗೆ ರದ್ದು ಮಾಡಿದಾಗ ರದ್ದು ಮಾಡಿದ್ದನ್ನೇ ನೆಪ ಮಾಡಿಕೊಂಡು ಪರಾರಿಯಾಗಿ ಹೋಗಿರೋರು ಕೇಸಲ್ಲಿ ನನಗೆ ರದ್ದು ಮಾಡಿದ್ದೀರಲ್ಲಪ್ಪ ನಾನು ಹೆಂಗೆ ಬರಲಿ ಇಂಡಿಯಾಗೆ ನಂಗೆ ಇಂಡಿಯಾಗೆ ಬರೋಕ್ಕೆ ಪಾಸ್ಪೋರ್ಟ್ ಇಲ್ವಲ್ಲ ನಾನು ಹೆಂಗ್ ಬರಲಿ ಹಾಗಾಗಿ ನಾನು ರದ್ದು ಮಾಡಿದ ನನಗೆ ಶರಣಾಗತ್ತೀಗ ಇಲ್ಲಿ ಇಲ್ಲಿ ಜಾಗ ಕೊಡಿ ನನಗೆ ಅಂತಲ್ಲ ಕೆಲವೊಂದು ಅರ್ಜಿ ಹಾಕೋದಿದೆ ಅದು ನಡೆದಿದೆ ಆ ಉಳಿಸ್ಕೊಳ್ಳಿ ಸರ್ ಅವ್ರು ಕಳಿಸ ಕೆಲವು ದೇಶಗಳಲ್ಲಿ ಕೆಲವು ಹಕ್ಕುಗಳು ಕೆಲವು ವಿಚಾರಗಳಲ್ಲಿ ಬಂದು ಬಿಡುತ್ತೆ ಕೆಲವು ದೇಶಗಳಲ್ಲಿದೆ ಅದೇನು ಮಾಡೋಕ್ಕೆ ಬರಲ್ಲ ನಾವಲ್ಲಿ ಹಾಗಾಗಿ ಅವು ಇಟ್ಸ್ ಆಲ್ ಲೆಫ್ಟ್ ಟು ದೆಮ್ ನೀವೇನು ಮಾಡ್ಬೋದೋ ಮಾಡಿ ನಿಮ್ಗೆ ತೋಚ್ತಂಗೆ ಮಾಡಿ ಓಕೆ ಹಾ ಇಲ್ದಿ ನಾನೇನ್ ನಾವೇನ್ ಹೇಳಕ್ಕ ಅಲ್ವಾ ಎರಡನೇ ಪ್ರಕರಣದಲ್ಲಿ ಈಗ ಐ ಆರ್ ತಗೊಂಡಿದ್ದಾರೆ ಮುಂದೆ ಔಟ್ ನೋಟಿಸ್ ಅಂತ ರೀ ಲುಕ್ ನೋಟಿಸ್ ಅಂದ್ರೆ ಈ ವ್ಯಕ್ತಿ ತಲೆಮರೆಸಿಕೊಂಡಿದ್ದಾನೆ ಇವನು ಕಣ್ಣಿಗೆ ಎಲ್ಲಾದರೂ ಕಾಣಿಸಿದರೆ ತಲೆ ಹೆಡೆ ಮುರಿ ಹಿಡಿದುಕೊಂಡು ಅವನ ಜುಟ್ಟು ಹಿಡಿದುಕೊಂಡು ಕರೆದುಕೊಂಡು ಬನ್ನಿ ಅಷ್ಟೇ ಲುಕ್ ಔಟ್ ನೋಡ್ತಾ ಇರಿ ಕಾಣಿಸ್ತಾ ಇದ್ರೆ ಯಥ ಬನ್ನಿ ಓಕೆ ಅಷ್ಟೇ ಲುಕ್ಔಟ್ ನೋಟಿಸ್ ಅಂದರೆ ಅಂದರೆ ಅರ್ಥ ಏರ್ಪೋರ್ಟಲ್ಲಿ ಹೇಳಿದ ತಕ್ಷಣ ಬಾ ಅಣ್ಣ ಅಂತ ಕರ್ಕೊಂಡು ಹೋಗಬೇಕು ಬಾ ಅಕ್ಕ ಅಂತ ಕರ್ಕೊಂಡು ಹೋಗ್ಬೇಕು ಅಷ್ಟೇ ಓಕೆ ಇನ್ನೇನು ದೊಡ್ಡ ಇದಲ್ಲ ಅದಕ್ಕೆ ವಿಶೇಷ ಅರ್ಥ ಏನಿಲ್ಲ ಓಕೆ ಒಂದು ಕಡೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ ಮತ್ತೊಂದು ಕಡೆಯಲ್ಲಿ ನ್ಯಾಯಾಧೀಶರ ಎದುರು ಒನ್ ಸಿಕ್ಸ್ಟಿ ಫೋರ್ ಅಡಿ ಸಂತ್ರಸ್ತೆ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಇವತ್ತು ಎಸ್ಐಟಿ ಮುಂದೆ ಹಾಜರಾದ ಸಂತ್ರಸ್ತೆಯನ್ನ ಮ್ಯಾಜಿಸ್ಟ್ರೇಟ್ ಎದುರು ಕರೆದೊಯ್ದಂತಹ ಪೊಲೀಸರು ನೂರ ಅಡಿ ಹೇಳಿಕೆಯನ್ನು ಕೊಡಿಸಿದ್ದಾರೆ ಇದೇ ಹೊತ್ತಿನಲ್ಲಿ ಮತ್ತೊಬ್ಬ ಸಂತ್ರಸ್ತೆ ನಿನ್ನೆ ದೂರನ್ನ ಕೊಟ್ಟಿದ್ದಾರೆ ಹೀಗಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ ದಾಖಲಾಗಿದ್ದ ಎಫ್ಐಆರ್ನಲ್ಲಿ ಅತ್ಯಾಚಾರದ ಸೆಕ್ಷನ್ಗಳಲ್ಲಿ ಸೇರಿಸಲಾಗಿದೆ ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣಗೆ ಮಾತ್ರವಲ್ಲ ಅವರ ತಂದೆ ಮಾಜಿ ಮಂತ್ರಿ ಎಚ್ ಡಿ ರೇವಣ್ಣ ಕೂಡ ಸಂಕಷ್ಟ ಇದ್ದಾರೆ ಇವತ್ತು ಎಚ್ ಡಿ ರೇವಣ್ಣ ಎಸ್ ಐಟಿ ಮುಂದೆ ಹಾಜರಾಗಬೇಕಾಗಿತ್ತು ಆದರೆ ಗೈರಾದ್ರು ಹೀಗಾಗಿ ಹೆಚ್ ಡಿ ರೇವಣ್ಣ ಬಂಧನ ಭೀತಿಯನ್ನು ಎದುರಿಸ್ತಾ ಇದ್ದಾರೆ ಇದಕ್ಕಾಗಿ ಅವರು ವಿಚಾರಣೆಗೆ ಹಾಜರಾಗಿಲ್ಲ ಅನ್ನೋದು ಹೇಳಾಗ್ತಾ ಇದೆ ಜೊತೆಗೆ ಈಗಾಗಲೇ ಪರಮೇಶ್ವರ್ ಅವರು ಕೂಡ ಹೇಳಿದ್ರು ವಿಚಾರಣೆಗೆ ಹಾಜರಾಗಲಿಲ್ಲ ಅಂದ್ರೆ ಬಂಧಿಸಬೇಕಾಗುತ್ತೆ ಅಂತ ಅದರ ಬೆನ್ನಲ್ಲೇ ಅವರು ಎಚ್ಚೆತ್ತುಕೊಂಡಿದ್ದು ನಿರೀಕ್ಷಣಾ ಜಾಮೀನು ಕೋರಿ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ಮೊರೆ ಹೋದ್ರು ಎಫ್ಐಆರ್ನಲ್ಲಿ ಎಲ್ಲವೂ ಜಾಮೀನು ನೀಡಬಹುದಾದಂತಹ ಸೆಕ್ಷನ್ಗಳಿದ್ದು ನಿರೀಕ್ಷಣಾ ಜಾಮೀನು ಅರ್ಜಿ ಯಾಕೆ ಊರ್ಜಿತವಾಗುತ್ತೆ ನೀವು ವಿಚಾರಣಾ ವಿಚಾರಣಾ ನ್ಯಾಯಾಲಯದಲ್ಲಿ ನೇರವಾಗಿ ಹಾಜರಾಗಬಹುದಿತ್ತಲ್ವಾ ಅಂತ ನ್ಯಾಯಾಧೀಶರು ಪ್ರಶ್ನೆ ಮಾಡಿದ್ರು ಆಗ ಅತ್ಯಾಚಾರ ಆರೋಪ ಸೇರಿಸಲು ಮತ್ತೊಂದು ಅರ್ಜಿ ಸಲ್ಲಿಕೆಯಾಗಿರುವ ಕಾರಣ ನಿರೀಕ್ಷಣಾ ಜಾಮೀನು ಕೋರಲಾಗಿದೆ ಅಂತ ರೇವಣ್ಣ ಪರ ವಕೀಲರು ಕೋರ್ಟ್ಗೆ ತಿಳಿಸಿದ್ದಾರೆ ಈಗಾಗಲೇ ನೋಟಿಸ್ ಇಶ್ಯೂ ಮಾಡಿ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಯಾರು ಅಕ್ಯೂಸ್ಡ್ ಇದ್ದಾರೆ ಅವರು ಬಂದು ಅಪಿಯರ್ ಆಗಬೇಕು ಸನ್ಮಾನ್ಯ ರೇವಣ್ಣ ಅವರು ಇವತ್ತು ಬರ್ತೇವೆ ಅಂತ ಹೇಳಿ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಒಂದು ವೇಳೆ ಅವ್ರನ್ನ ಬರ್ದೆ ಹೋದ್ರೆ ಅವರನ್ನ ಕಾನೂನು ಪ್ರಕಾರ ಅರೆಸ್ಟ್ ಮಾಡಬೇಕಾಗ್ತದೆ ಸಂತ್ರಸ್ತ ಮಹಿಳೆ ಅವರ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದ್ದಾರೆ ನಿನ್ನೆ ದಿವಸ ಮತ್ತೋರ್ವ ಮಹಿಳೆ ಕಂಪ್ಲೇಂಟ್ಸನ್ನು ಕೊಟ್ಟಿದ್ದಾರೆ ನಾವು ಆ ಮಹಿಳೆಯರಿಗೆ ಎಲ್ಲ ರೀತಿಯ ರಕ್ಷಣೆಯನ್ನು ಸರ್ಕಾರ ಕೊಡುತ್ತೆ ಈ ಕಂಪ್ಲೇಂಟ್ ಬಂದಿರೋದು ಎರಡನೇ ಕಂಪ್ಲೇಂಟ್ ಬಂದಿದೆ ಫಸ್ಟ್ ಕಂಪ್ಲೇಂಟು ಹೊಳೆ ಅದರಲ್ಲೇ ಅವರು ಇವಾಗ ರೇಪ್ ಕೇಸ್ ಆ್ಯಡ್ ಮಾಡಕ್ ಹೋಗ್ತಿರೋದು ಆ್ಯಡ್ ಮಾಡಬಹುದು ಕಾನೂನು ಪ್ರಕಾರ ಆ್ಯಡ್ ಮಾಡೋಕೆ ಜಾಗ ಇಲ್ಲ ಅಂತ ನಾನು ಹೇಳಲ್ಲ ಆ್ಯಡ್ ಮಾಡಕ್ಕೆ ಟ್ರೈ ಮಾಡ್ಬೋದು ಮೋಸ್ಟ್ ಲೈಕ್ಲಿ ಆಕ್ಸೆಪ್ಟ್ ಮಾಡ್ಬೋದು ಅಡಿಷನ್ ಅನ್ನು ಸೇರ್ಸೋಕ್ಕೆ ಬಟ್ ನಾಟ್ ಎ ಗುಡ್ ಸೈನ್ ಸರ್ ಮೂಲ ಕೇಸ್ನಲ್ಲಿ ಅತ್ಯಾಚಾರದ ಪ್ರಸ್ತಾಪ ಇಲ್ಲದೆ ನೀವು ಆಮೇಲೆ ಅದನ್ನು ತರ್ತಾ ಇದ್ದೀರಿ ಅಂದ್ರೆ ಲೀಗಲಿ ಬಹಳ ದೊಡ್ಡ ಸೈನ್ ಅಲ್ಲ ಅದಕ್ಕೆ ನಾನು ಹೇಳಿದ್ದು ತನಿಖೆಗಳಲ್ಲಿ ನೀವು ಆತುರವನ್ನು ಬೇರೆ ಕಾರಣಗಳಿಗೆ ಏನಾದ್ರು ಮಾಡಿಕೊಂಡ್ರೆ ಯು ಆರ್ ಓನ್ಲಿ ಡೂಯಿಂಗ್ ಇನ್ಜಸ್ಟಿಸ್ ಟು ದಿ ಕಂಪ್ಲನೈಂಟ್ಸ್ ಅಂದರೆ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಎಂದು ನಾವು ಭಾವಿಸಿರುವ ಹೆಣ್ಣು ಮಕ್ಕಳಿಗೆ ನೀವೇ ಮಾಡುವ ಅನ್ಯಾಯವಾಗುತ್ತದೆ ಅದನ್ನೇ ನಾನು ಅವಾಗಲಿಂದ ಹೇಳಕ್ಕೆ ಟ್ರೈ ಮಾಡ್ತಿರೋದು ನಿಮ್ಮ ನನ್ನ ಅನುಭವದಲ್ಲಿ ನನಗೆ ಆ ತನಿಖೆಯ ಮಿಸ್ಟೇಕ್ಸ್ ಅಂಡ್ ಆತುರ ಕಾಣಿಸ್ತಾ ಇದೆ ಇಫ್ ಇಟ್ ಕಂಟಿನ್ಯೂಸ್ ಕಂಟಿನ್ಯೂ ಆಗ್ಬೋದು ಇಟ್ಸ್ ಓಕೆ ನಾವು ದರ್ ಇಸ್ ಅ ಸೆಕೆಂಡ್ ಕೇಸ್ ಈಗ ಎರಡನೇ ಲೇಡಿ ಒಬ್ರು ಮ್ಯಾಜಿಸ್ಟ್ರೇಟ್ ಮುಂದೆ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಟ್ಸ್ ಅ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಅದು ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಕೊಳ್ಳೋದು ಅದೇನು ಅಲ್ಟು ಪಲ್ಟು ಸ್ಟೇಟ್ಮೆಂಟ್ ಅಲ್ಲ ಅದು ಕೊಟ್ಟಿದ್ದಾರೆ ಬಟ್ ಅದು ನಂತರ ಎಲ್ಲಿಗೆ ಸಬ್ಜೆಕ್ಟ್ ಆಗುತ್ತೆ ಆರ್ಗ್ಯುಮೆಂಟ್ಸ್ ಅಲ್ಲಿ ಅದನ್ನ ಆಮೇಲೆ ನೋಡೋಣ ಬಟ್ ಆ ಪ್ರಕರಣದಲ್ಲಿ ಎಫ್ ಐ ಇದು ಅರೆಸ್ಟ್ ಏನಿದೆ ಪಾಸಿಬಲ್ ಅದು ವೆರ ನೀವು ಫಸ್ಟ್ ರೇಪ್ ಸೇರಿಸದೆ ಕೊಟ್ಟಿದ್ದೀರಲ್ಲ ತಗೊಂಡಿದ್ದೀರಲ್ಲ ಒ ಕೇಸಲ್ಲಿ ಅದರಲ್ಲಿ ಅರೆಸ್ಟ್ ಇಸ್ ನಾಟ್ ಮ್ಯಾಂಡೇಟರಿ ಅದರಲ್ಲಿ ಭಾಳ ಹೆಚ್ಚು ಅಂದರೆ ಸ್ಟೇಷನ್ನು ಅದಕ್ಕಿಂತ ಜಾಸ್ತಿ ಆದರೆ ಕೋರ್ಟಲ್ಲಿ ಡೈರೆಕ್ಟಾಗಿ ಆಗಿ ಕೊಡ್ತಿತ್ತು ಅದಕ್ಕೀಗ ಆ ಕೇಸಲ್ಲಿ ಈ ಕೇಸಲ್ಲಿ ಅಲ್ಲ ಎರಡನೇ ನೋಡೋಣ ಲೆಟಸ್ಸಿ ಏನೋ ಒಂದು ಮಾಡ್ತಾ ಇದಾರಲ್ವಾ ನಾಳೆ ಜಾಮೀನು ಭವಿಷ್ಯನೂ ಗೊತ್ತಾಗುತ್ತೆ ವಿಚಾರಣೆ ಇದೆ ನ್ಯಾಯಮೂರ್ತಿಗಳು ಏನು ತೀರ್ಮಾನ ತಗೋತಾರೋ ಅವರ ಪರಿವ್ಯಾಪ್ತಿನಲ್ಲಿ ತಗೋತಾರೆ ನನ್ನನ್ನು ಕೆಣಕಿದ್ದಾರೆ ಯಾರು ಕುಮಾರಸ್ವಾಮಿ ಅವರು ಹೇಳಿ ಸುಮ್ಮನೆ ಇರಲ್ಲ ಅಂತ ಅವ್ರು ಹೇಳಿದ್ರು ಕಾರ್ತಿಕ್ ಮೇಲೆ ಶಾ ಕಳಿಸಿದ್ದು ಅಂತೆಲ್ಲ ಹೇಳಿದ್ರು ಅದಕ್ಕೆ ಡಿ ಸಿ ಎಮ್ ಅವ್ರ ಬಗ್ಗೆ ಅನುಮಾನ ಬರೋಂಗೆ ನೋಡಿದಾರೆ ನಾನು ಅವನಲ್ಲ ನಾವೇನಾದರೂ ಸ್ಟ್ರೀಟಲ್ಲಿ ಫೈಟ್ ಮಾಡ್ತೀವಿ ನೀವಿರೋ ಪರಿಸ್ಥಿತಿಯಲ್ಲಿ ಸ್ಟ್ರೀಟಲ್ಲೂ ಫೈಟ್ ಬೇಡಿ ಸರ್ ಆಯಿತಾ ಅವರ ಕುಟುಂಬವನ್ನು ನಾವು ಫೋರ್ ಟ್ವೆಂಟಿ ಅಂತ ಕರೆಯಲ್ಲ ಅಂತೇನು ಟಾಂಗು ಅದು ಹಳೇ ಹಳೇ ಟೆಕ್ನಿಕ್ ಇದು ಇದು ಓಲ್ಡ್ ಟೆಕ್ನಿಕ್ ನಾನು ಕಳ್ಳ ಅಂತ ಅನ್ನೋಕ್ಕಾಗತ್ತಾ ನೀನು ಅಂದಿರ್ಬೋದು ನಾನು ಅನ್ನೋಕ್ಕಾಗತ್ತಾ ನಾನು ಅಲ್ಲಪ್ಪ ಪರೋಕ್ಷವಾಗಿ ಅಂತ ಅನ್ನೋದು ಓಲ್ಡ್ ಟೆಕ್ನಿಕ್ ಅದು ಬಟ್ ಸ್ಟಿಲ್ ಅವ್ರಿಗೆ ಅವ್ರಿಗೆ ಏನು ತೋಚಿದೆಯೋ ಪೆಣರಾಯ್ಸರಿಗೆ ಹಿಂದೆ ಬಿಜೆಪಿ ಕೈವಾಡ ಇದೆ ಅಂತೇನು ಅವರು ಆರೋಪ ಮಾಡಿದ್ದಾರೆ ಆಲ್ ರೈಟ್ ಪಿನವರು ಉತ್ತರ ಕೊಡ್ತಾರೆ ಇಲ್ಲಿದ್ರೆ ನೀವು ನೋಟಿಸ್ ಕೊಡಿ ನಿಮ್ಮ ಮೇಲೆ ಯಾರು ಆರೋಪ ಮಾಡಿದ್ದಾರೆ ಜೆ ಬಿಜೆಪಿ ಮೇಲೆ ನೀವು ಮಾಡೋದಕ್ಕೆ ಅವರು ನಿಮಗೆ ನೋಟಿಸ್ ಕೊಡ್ತಾರೆ ತೋರ್ಸಪ್ಪ ಪ್ರೂವ್ ಮಾಡಪ್ಪ ನಾವು ಬಿ ಜೆ ಪಿಯವರು ಅಂತ ಹೇಳಿದ್ಯಲ್ಲಪ್ಪ ಅಂತ ಅವ್ರು ಕೇಳ್ತಾರೆ ಇಬ್ಬರು ವೇ ನಿಮ್ದಾಗ ಪ್ರೂವ್ ಮಾಡ್ಕೊಂಡು ನಿಂತ್ಕಳಿ ನಮ್ಮ ಬ್ರದರ್ ಹೇಳಿದ್ರಾ ಈಗ ನಮ್ಮ ಬ್ರದರ್ ಹೇಳಿದ್ರೆ ನಮ್ಮ ಬ್ರದರ್ಗೆಲ್ಲ ಇನ್ಫಾರ್ಮೇಷನ್ ಗೊತ್ತಿರಬೇಕಲ್ಲ ಏನು ನನಗೆ ತಲ್ಕೆಟ್ಟಿದ್ಯ ನನಗೆ ಫೈಟ್ ರೋಡಲ್ಲಿ ಫೈಟ್ ಮಾಡ್ತೀನಿ ರೀ ನಾನು ಹಿಂದಕ್ಕೆ ಯಾರನ್ನೂ ಕಳಿಸಿ ಎತ್ತಿಕ್ಕಿ ಯಾವುದೋ ಒಂದು ತೋಟದಲ್ಲಿ ಮಡಗೋದು ಇನ್ನೊಂದು ಕಡೆ ಮಾಡೋದು ನನಗೇನು ಅವಶ್ಯಕತೆ ಇಲ್ಲ ಅವ್ರಿಗೆ ಅವಶ್ಯಕತೆ ಇದೆ ಅವ್ರು ಒಳ್ಳೇದ್ ಮಾಡ್ಲಿ ಜನಕಿರೋರ್ ಯಾರಂತೆ ನಾವೇನು ಕೆಡಕ್ಟುಂಬ್ ಪಾರ್ಟ್ನರ್ ಇಂದ ಬಿಡುಗಡೆ ಆಗಿರೋದು ಅವರು ಅವ್ರ ಹತ್ರ ಮಾತಾಡೋಕೆ ಶಕ್ತಿ ಇಲ್ಲ ನಮ್ಮ ಮೇಲೆ ಮಾತಾಡ್ತಾರೆ ವಿಚಾರವನ್ನ ಡೈವರ್ಟ್ ಮಾಡುವಂತದ್ರಲ್ಲಿ ಕುಮಾರ್ ಸ್ವಾಮಿ ಅವ್ರ ಆಲ್ ರೈಟ್ ಇಬ್ಬರ ಪರ್ಸನಲ್ ವಾರ್ ಈ ಪ್ರಕರಣ ಅನ್ನೋ ಚರ್ಚೆ ಆಗತ್ತೆ ಪೊಲಿಟಿಕಲಿ ಇವೆಲ್ಲ ಆಗಬಾರ್ದು ಅಂತ ನೀವು ನಿರೀಕ್ಷೆ ಮಾಡಬಾರ್ದು ಯಾರೂ ಅದರಲ್ಲೂ ಎಲೆಕ್ಷನ್ ಟೈಮ್ ಅದು ಎಲೆಕ್ಷನ್ ಟೈಮ್ ಅಲ್ಲಿ ಅಲ್ವಾ ರಾಜಕಾರಣ ಅಂದರೆ ಯಾರಾದರೂ ಯಾರಾದರೂ ಒಬ್ಬರನ್ನು ತುಳಿಯಬೇಕು ಹೋಗ್ಬೇಕು ಬೇರೆ ದಾರಿನೇ ಇಲ್ಲ ಸಾಮ್ರಾಜ್ಯಗಳನ್ನು ಕಟ್ಟಬೇಕು ಅಂತಂದ್ರೆ ಹೆಣಗಳು ಬೀಳುತ್ತವೆ ಅಂತ ಅಂತಾರೆ ಹೌದು ಮಾತಿದೆ ಅಷ್ಟೇ ನಾನು ಬೀಳ್ಲಿ ಅಂತ ಹೇಳಿಲ್ಲ ಆಮೇಲೆ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಹೆಣದ ಬದಲು ಮಾನ ಅಮರ್ಯಾದೆ ಅಥವಾ ರಾಜಕಾರಣದಲ್ಲಿ ಇನ್ನೇನು ತುಳಿಬಹುದು ಅಂತ ತುಳಿಬಹುದು ಒಬ್ಬರನ್ನೊಬ್ರು ಮಾಡಲೇಬೇಕು ಪಿತೂರಿ ರಾಜಕಾರಣದ ಅವಿಭಾಜ್ಯ ಅಂಗ ಪಿತೂರಿ ಪಿತೂರಿ ದುರಾಸೆ ರಾಜಕಾರಣದ ಅವಿಭಾಜ್ಯ ಅಂಗ ಇನ್ನು ಏನೇನಿದೆ ಸರ್ ಇನ್ನು ಇದೆಯಾ ಸರ್ ಬೇಕಾದಷ್ಟಿದೆ ಓಕೆ ಇಂಟ್ರೆಸ್ಟ್ ಇದೆಯಾ ನನಗಿಲ್ಲ ಸರ್ ಇಲ್ವಾ ರಾಜಕಾರಣದಲ್ಲಿ ಇಲ್ವಾ ಪಿತೂರಿ ಅಥವಾ ದುರಾಸೆಯಲ್ಲಿ ಇಲ್ವಾ ಎರಡರಲ್ಲೂ ಸರ್ ಎರಡರಲ್ಲೂ ಓಕೆ ಆಲ್ ರೈಟ್ ಸರಿ ಹಾಗಾದ್ರೆ ಬೇಡ ಬಿಡಿ ನಿಮ್ಗೆ ಹಾಕ್ಬೇಕು ಬಿಟ್ಟು ಬಿಡಿ ಅಲ್ಲ ಸರ್ ಸುಮ್ಮನೆ ಯಾಕೆ ಜನಕ್ಕೆ ತೊಂದರೆ ಕೊಡೋಣ ಸೊ ಅದರೊಂದಿಗೆ ನಾವೇನು ಮಾಡಬೇಕು ಅವಾಗ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದಮೇಲೆ ಹಾಗೆಲ್ಲ ಸರ್ ಏನು ನಡೀತಾ ಇದೆ ರಾಜಕಾರಣದಲ್ಲಿ ಯಾವ ಉದ್ದೇಶ ಹೋಗ್ತಾ ಇದೆ ಸರ್ತಾ ಇದೆ ಅಂತ ರಾಜ್ಕಾರಣದಲ್ಲಿ ಎಲ್ಲರೂ ಅವ್ರದ್ದು ಇವ್ರು ಯೂಸ್ ಮಾಡ್ತಾರೆ ಇರುತ್ತಲ್ಲ ಅವ್ರು ಯೂಸ್ ಮಾಡ್ತಾರೆ ಬಟ್ ನೀವು ಯೂಸ್ ಮಾಡ್ಕೊತ್ತಿರೋದು ಏನಿದೆ ಡಿ ಕೆ ಕುಮಾರ್ ಸ್ವಾಮಿ ಬೈಯೋದೋ ಕುಮಾರಸ್ವಾಮಿ ಡಿ ಕೆಗೆ ಬೈಯೋದೋ ಸುರೇಶ್ ಅವ್ರಿಗೆ ಬೈಯೋದೋ ಇನ್ಯಾರೋ ಇನ್ಯಾರಿಗೋ ಬೈಯೋದೋ ಇವೆಲ್ಲ ಏನಿದೆ ಇವೆಲ್ಲ ನಮ್ಮ ಮುಂದೆ ನಡೆಯುತ್ತಿರುವಂತಹ ತಕತೈ ತಕತೈ ನಾಟಕ ನಾಟಕ ಅಂತಾನು ಹೇಳಿಲ್ಲ ತೈ ಕಾನೂನಿನಲ್ಲಿ ಹೇಳಿ ದ ಎಲಿಮೆಂಟ್ ಅಂಡ್ ಪಾಯಿಂಟ್ ಯಾಕೆಂದ್ರೆ ಯಾವ್ಯಾವ ಪ್ರಕರಣಗಳಲ್ಲಿ ಈ ರೀತಿಯ ರಾಜಕೀಯ ಹೋರಾಟಗಳು ನಡೆದಿದೆ ಆಮೇಲೆ ಕಾನೂನಲ್ಲಿ ಏನಾಗಿದೆ ಅನ್ನೋ ಅರಿವು ನಮಗಿದೆ ನಿಮಗಿರಲ್ಲ ಹೇಳಿ ಜನರಿಗೆ ಹೇಗೆ ವಿಪರೀತವಾಗಿ ಮರೆವೋ ಹಾಗೆ ನೀವು ಮರೆಗುಳಿಗಳು ಈ ವಿಚಾರದಲ್ಲಿ ಯಾಕೇಳಿ ಎಲ್ಲ ಪಕ್ಷದವರು ಯಾರನ್ನು ಯಾರು ಹೇಗೆ ಹಿಗ್ಗ ಮಗ್ಗ ಜಾಡಿಸಿ ಬೆತ್ತಲೆ ಮಾಡಿ ಬಾರಿಸಿ ಬಾರ ಬಾಸುಂಡೆ ಬರುವ ರೀತಿ ಮಾಡಿರ್ತೀರೋ ಅವ್ರು ನಿಮ್ಮ ಪಕ್ಷಕ್ಕೆ ಸೇರ್ಸ್ಕೊಬಿಡ್ತೀರಿ ಕರ್ಕೊಂಡೋಗಿ ಅದೆಲ್ಲ ಹಳೆಯದು ಅದು ಆ ಟೈಮಲ್ಲಿ ಆಗಿದ್ದು ಅದಕ್ಕೆ ಅವರೇ ಜವಾಬ್ದಾರಿ ಅಲ್ಲ ಅದಲ್ಲ ಅದ ನಡೆದಿದ್ದಾಗಲ್ಲ ಬಿಡಿಗ ಆಯ್ತಲ್ಲ ಬಿಟ್ಬಿಡಿ ಅದನ್ನು ಬೆಳೆಸ್ಬೇಡಿ ನೀವು ಬಿಟ್ಬಿಡಿಪ್ಪ ಬೆಳೆಸ್ಬೇಡಿ ಗಿರಾಕಿಗಳು ಇವರು ಹಾಗಾಗಿ ನಮಗಿರೋದು ಏನು ಅಂದರೆ ಚಿಂತೆ ನಿಮ್ಮ ರಾಜಕಾರಣದ ಯುದ್ಧದಲ್ಲಿ ಇದರಲ್ಲಿ ಅಡಗಿರಬಹುದಾದ ನ್ಯಾಯ ಏನು ಅನ್ನುವುದನ್ನು ಹೆಕ್ಕಿ ತೆಗೆಯುವ ವಿಚಾರದಲ್ಲಿ ತಪ್ಪುಗಳಾದರೆ ಆಗ ನಿಮ್ಗೆ ಏನು ಲಾಸ್ ಅಪ್ಪ ಯಾರಿಗಾದ್ರೂ ಏನು ಲಾಸ್ ಇಲ್ಲ ಲಾಸು ಆದವ್ರು ತಾನೆ ಆದವ್ರು ವಿರಾಮ ವಾಪಸ್ ಬರೋಣ ಅರ್ಥ ಇಷ್ಟೇ ಜನಕ್ಕೆ ನಮ್ಮ ನಮ್ಮ ಮನೇನ ನಾವು ನಾವು ಭದ್ರವಾಗಿ ಇಟ್ಕೋಬೇಕು ನಮ್ಮ ನಮ್ಮ ಜೀವನನ ನಾವು ಭದ್ರವಾಗಿ ಕಟ್ಕೋಬೇಕು ಹಾಂ ನಮ್ಮನ್ನು ಆಳುವವರು ದೊಡ್ಡವರು ಎಂದು ನಂಬಿಕೊಂಡು ನಾವೇನಾದರೂ ಫಾಲೋ ಅಂತ ಹೋದರೆ ಮನೆ ಮಠ ಕಳ್ಕಂಡು ಮಾನ ಮರ್ಯಾದೆ ಹರಾಜು ಹಾಕ್ಕೊಂಡು ಇರೋದನ್ನೆಲ್ಲ ಬಿಟ್ಟು ಇಲ್ಲದೆ ಇರೋದ್ರ ಕಡೆಗೆ ಮೇಲಕ್ಕೆ ಹೋಗ್ತಾ ಆಮೇಲೆ ದ ಬೆಸ್ಟ್ ಥಿಂಗ್ ಇಸ್ ಟು ಸ್ಟೇ ಅವೇ ಫ್ರಮ್ ಹೇಳ್ತಾರಲ್ವ ಕೊಚ್ಚೆಯಿಂದ ದೂರ ಇರ್ರಪ್ಪ ಸರ್ ಹಂಗಾರೆ ಎಲೆಕ್ಷನ್ ಬಂದಾಗ ಪ್ರಾಯಶ್ಚಿತ ಹೋಮಗಳು ಅಂತ ಇರುತ್ವೆ ಪ್ರಾಯಶ್ಚಿತ ಪೂಜೆಗಳು ಅಂತ ಇರುತ್ತೆ ಆ ರೀತಿ ಡೆಮಾಕ್ರಸಿಯನ್ನು ಆಯ್ಕೆ ಮಾಡಿಕೊಂಡಿರುವುದಕ್ಕೆ ಮತ್ತು ಇಂತಹ ನಾಯಕರುಗಳನ್ನ ಬೆಳೆಯಲು ಬಿಟ್ಟಿರುವುದಕ್ಕೆ ಪ್ರಾಯಶ್ಚಿತ ಹೋಮದ ರೂಪದಲ್ಲಿ ಪೂಜೆಯ ರೂಪದಲ್ಲಿ ಒಂದು ಓಟ್ ಹಾಕಿ ಬಂದ್ಬಿಡೋಣ